ಜಗತ್ತಿನ ಪ್ರಭಾವಿ ದೇಶಗಳ ಒಕ್ಕೂಟ ಎನಿಸಿಕೊಂಡಿರುವ ಜಿ ಟ್ವೆಂಟಿ ದೇಶಗಳ ಹಣಕಾಸು ಸಚಿವರು ಹಾಗೂ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಮೂರು ದಿನಗಳ ಸಭೆ ಇಂದಿನಿಂದ ಬೆಂಗಳೂರಿನಲ್ಲಿ ನಡೆಯಲಿದೆ ಹಣಕಾಸು ವಿಚಾರಗಳಲ್ಲಿ ಸಹಯೋಗ ಸಾಧಿಸುವ ಬಗ್ಗೆ ಸಮಾಲೋಚನೆಗಳು ನಡೆಯಲಿವೆ ಭಾರತದ ಹಣಕಾಸು ಸಚಿವಾಲಯ ಹಾಗೂ ರಿಸರ್ವ್ ಬ್ಯಾಂಕ್ ಈ ಸಭೆಯ ಆತಿಥ್ಯ ವಹಿಸಿದ್ದು ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಅಜಯ್ ಸೇಠ್ ಹಾಗೂ ಆರ್ಬಿಐಯ ಉಪಗವರ್ನರ್ ಮೈಕಲ್ ಡಿ ಪಾತ್ರ ಅವರು ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿ ಟ್ವೆಂಟಿ ಶೃಂಗದ ನೇತೃತ್ವವನ್ನು ಭಾರತ ವಹಿಸಿಕೊಂಡ ನಂತರ ಮೊಟ್ಟ ಮೊದಲ ಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಈ ಆರ್ಥಿಕ ಶೃಂಗ ನಡೆಯುತ್ತೆ ದೇವನಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ನಡೆಸಲಾಗಿದೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥ ವಿಚಾರಗಳ ಕುರಿತು ನಾವು ಗಮನಹರಿಸೋದಾದರೆ ದೇಶಗಳ ನಡುವೆ ಆರ್ಥಿಕ ಸಹಯೋಗವೇ ಇದರ ಪ್ರಮುಖವಾದಂಥ ಅಜೆಂಡಾ ಜಿ ಟ್ವೆಂಟಿ ಶೃಂಗದ ಸದಸ್ಯ ರಾಷ್ಟ್ರಗಳ ನಡುವೆ ಆರ್ಥಿಕ ಸಂಬಂಧವನ್ನು ವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂಥ ಚರ್ಚೆಗಳು ನಡೆಯುತ್ತೆ ಮೂಲಸೌಕರ್ಯ ಅಭಿವೃದ್ಧಿ ಸುಸ್ಥಿರ ಹಣಕಾಸು ಜಾಗತಿಕ ಆರೋಗ್ಯ ಇವು ಉಳಿದ ಅಜೆಂಡಾಗಳು ಅಂತಾರಾಷ್ಟ್ರೀಯ ತೆರಿಗೆ ಪದ್ಧತಿ ಹಣಕಾಸು ವಲಯದ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಜಿ ಟ್ವೆಂಟಿ ಫೈನಾನ್ಸ್ ಟ್ರ್ಯಾಕ್ನ ಕಾರ್ಯಸೂಚಿ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆ ನಡೆಯುತ್ತೆ ಭಾರತದ ಭಾರತ ಸೇರಿದಂತೆ ಜಿ ಟ್ವೆಂಟಿ ರಾಷ್ಟ್ರಗಳ ಆರ್ಥಿಕ ನೀತಿಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಕೋವಿಡ್ ನಂತರದ ಆರ್ಥಿಕದ ಚೇತರಿಕೆ ಆರ್ಥಿಕ ಶಿಸ್ತು ಸಾಧಿಸುವ ಕುರಿತು ಮಾತುಕತೆ ನಡೆಯುತ್ತೆ ಉಕ್ರೇನ್ ರಷ್ಯಾ ಯುದ್ಧದ ಪರಿಣಾಮ ವಿಶ್ವದ ಆರ್ಥಿಕ ಬಿಕ್ಕಟ್ಟು ಸುಧಾರಣೆಗಳ ಬಗ್ಗೆಯೂ ಚರ್ಚೆ ನಡೆಯುತ್ತೆ ಅನ್ನುವ ನಿರೀಕ್ಷೆನ ಇಟ್ಟುಕೊಳ್ಳಲಾಗಿದೆ ಜಾಗತಿಕ ಆರ್ಥಿಕ ಸವಾಲುಗಳನ್ನು ಎದುರಿಸಲು ವಿಶ್ವದ ಹಣಕಾಸು ಬ್ಯಾಂಕ್ಗಳ ಪುನಃಸ್ಥಾಪನೆ ಅಥವಾ ಶಕ್ತಿ ತುಂಬುವ ಕೆಲಸ ಕೂಡ ಈ ಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಬೆಳೆಯುತ್ತಿರುವ ಭವಿಷ್ಯದ ನಗರಗಳಿಗೆ ಆರ್ಥಿಕ ಸಹಕಾರ ನೀಡುವ ಕುರಿತು ಚರ್ಚೆ ಕ್ರಿಪ್ಟೋ ಕರೆನ್ಸಿ ಅಭಿವೃದ್ಧಿ ಬಳಕೆಯ ಮಾರ್ಗಗಳ ಕುರಿತು ಚರ್ಚೆ ನಡೆಯುತ್ತೆ ಅಂತ ಪ್ರಮುಖವಾಗಿ ಕಳೆದ ಇಂಡೋನೇಷ್ಯಾದಲ್ಲಿ ನಡೆದಂಥ ಮುಕ್ತಾಯವಾದಂತಹ ಜಿ ಟ್ವೆಂಟಿ ಶೃಂಗದ ಕೊನೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದಂಥ ಕಾರ್ಯಸೂಚಿಯೇ ಅಂತಿಮವಾಗಿ ಜಿ ಟ್ವೆಂಟಿ ಶೃಂಗದ ನಿರ್ಣಯ ಆಯಿತು ಆನಂತರ ಭಾರತಕ್ಕೆ ಜಿ ಟ್ವೆಂಟಿ ಶೃಂಗದ ಒಂದು ವರ್ಷ ಪೂರ್ತಿ ನೇತೃತ್ವ ವಹಿಸುವಂಥ ಅವಕಾಶವನ್ನು ಹಸ್ತಾಂತರ ಮಾಡಲಾಯಿತು ಪ್ರಮುಖವಾಗಿ ಭಾರತ ಜಿ ಟ್ವೆಂಟಿ ಶೃಂಗದಲ್ಲಿ ಇಂಡೋನೇಷ್ಯಾದ ಜಿ ಟ್ವೆಂಟಿ ಶೃಂಗದ ಕೊನೆಯಲ್ಲಿ ಪ್ರಸ್ತಾಪ ಮಾಡಿದಂಥ ವಿಚಾರ ಅಂತಂದರೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಮತ್ತು ಅದರ ಪರಿಣಾಮಗಳನ್ನು ಎದುರಿಸುವಂಥ ರೀತಿ ಯುದ್ಧಕ್ಕೆ ನಾವು ಹೇಗೆ ತೆರೆ ಎಳಿಬಹುದು ವಿಶ್ವದ ಸಮಸ್ಯೆಗಳಿಗೆ ಯುದ್ಧವೇ ಪರಿಹಾರ ಅಲ್ಲ ಅನ್ನುವಂಥ ಸ್ವ ಸ್ಪಷ್ಟವಾದಂಥ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಜಗತ್ತಿನ ರಾಷ್ಟ್ರಗಳಿಗೆ ರವಾನೆ ಮಾಡಿದರು ಅದರ ಜೊತೆಗೆ ಭಯೋತ್ಪಾದನೆಯನ್ನು ಹತ್ತಿಕ್ಕೋದು ಹೇಗೆ ಭಯೋತ್ಪಾದನೆಗೆ ಆರ್ಥಿಕ ಬೆಂಬಲವನ್ನು ಝೀರೋ ಮಾಡೋದು ಹೇಗೆ ಅಂತ ಸಂಪೂರ್ಣ ಶೂನ್ಯಕ್ಕೆ ತರಬೇಕು ಅಂತ ಆ ಕುರಿತಾಗಿ ಕೂಡ ಪ್ರಧಾನಮಂತ್ರಿಯವರು ಚರ್ಚೆಯನ್ನು ಮಾಡಿದರು ಅದು ಅಂತಿಮವಾಗಿ ನಿರ್ಣಯ ಆಯಿತು ಇವತ್ತು ಭಾರತ ಅದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡಿದೆ ಮೊದಲ ಶೃಂಗ ಇಡೀ ಜಗತ್ತಿನ ಗಮನ ಕೇಂದ್ರ ಆಗಿರುವಂಥ ಬೆಂಗಳೂರಲ್ಲಿ ನಡೀತಾ ಇದೆ ಆ ಮೂಲಕ ಇನ್ನೊಂದು ವರ್ಷದ ಕಾಲ ಜಿ ಟ್ವೆಂಟಿ ರಾಷ್ಟ್ರಗಳ ಸಭೆ ಬೇರೆ ಬೇರೆ ವಿಷಯಗಳ ಮೇಲೆ ಬೇರೆ ಬೇರೆ ನಗರಗಳಲ್ಲಿ ನಡೆಯುತ್ತೆ ಅಂತಿಮವಾಗಿ ದೆಹಲಿಯಲ್ಲಿ ಅಂತಿಮವಾಗಿ ಜಿ ಟ್ವೆಂಟಿ ಶೃಂಗ ನಡೆಯುತ್ತೆ ಈ ಒಂದು ವರ್ಷದ ಕಾಲ ಭಾರತ ಮತ್ತೊಮ್ಮೆ ಈಗಾಗಲೇ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ತನ್ನ ಶಕ್ತಿ ಸಾಮರ್ಥ್ಯಗಳಿಂದಾಗಿ ಪ್ರಭಾವ ಬೀರುವಂಥ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾ ಇದೆ ಈ ಒಂದು ವರ್ಷ ಭಾರತದ ಮಟ್ಟಿಗೆ ಅತ್ಯಂತ ನಿರ್ಣಾಯಕವಾದಂಥ ಘಳಿಗೆ ಘಟ್ಟ ಅಂತ ನಾವು ಹೇಳಬಹುದು ಈ ಜಿ ಟ್ವೆಂಟಿ ಶೃಂಗದ ನೇತೃತ್ವವನ್ನು ಭಾರತ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸಿ ಭಾರತದ ಪಾರಮ್ಯವನ್ನು ಜಗತ್ತಿನ ರಾಷ್ಟ್ರಗಳ ಮೇಲೆ ಮೆರೆಯೋದಕ್ಕೆ ಇದನ್ನು ಬಳಸ್ಕೊಳ್ಳುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ನಮಗೆ ಭರವಸೆ ಮತ್ತು ಲಕ್ಷಣ ಕಾಣಿಸ್ತಾ ಇದೆ વિસ્તાર ન્યૂઝ નિખર જનપર